ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿನ ಒಂದು ಅಂಶವಾದಂತಹ ಈ ಒಂದು ವಸ್ತುವನ್ನು ಯಾವ ರೀತಿ ಮನೆಗೆ ತಂದು ಶುದ್ಧೀಕರಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಮನೆಯಲ್ಲಿ ಪೂಜೆ ಮಾಡ್ಬೋದು ಅಂತ ಇದ್ದೀನಿ ಅದು ಯಾವ ವಸ್ತು ಅದನ್ನು ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನಗಳಿವೆ ಅಂತ ಇವಾಗ ತಿಳ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದೆ ಪ್ಯಾಕೇಜ್ ಅಂತ ಇದನ್ನು ವಿಷ್ಣು ಚಕ್ರ ಅಂತ ಕರಿತೀವಿ ನಾವು ವಿಷ್ಣು ಚಕ್ರ ಅಥವಾ ಸುದರ್ಶನ ಚಕ್ರ ಅಂತಲೂ ಕೂಡ ಕರಿಬೋದು ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಸುರುಳಿ ಆಕಾರದಲ್ಲಿ ಇದೆ ಇದು ಅಂತ ತುಂಬ ವಿರಳವಾಗಿ ಸಿಗುವಂಥ ವಸ್ತು ಎಲ್ಲ ಕಡೆಯೂ ಈ ಒಂದು ವಸ್ತು ಸಿಗೋದಿಲ್ಲ ಇದು ಸಮುದ್ರದಲ್ಲಿ ಸಿಗುವಂಥದ್ದು ಹಾಗೆ ತುಂಬ ನ್ಯಾಚುರಲ್ ಅಂದರೆ ಸ್ವಾಭಾವಿಕವಾಗಿ ಸಿಗೋ ವಸ್ತು ಯಾರು ಮಾಡಿರೋ ಅಂಥ ವಸ್ತು ಅಲ್ಲ ಮಾನವ ನಿರ್ಮಿತ ಅಂತೂ ಅಲ್ಲವೇ ಅಲ್ಲ ಅಂತಲೇ ಹೇಳ್ಬೋದು ಇದು ಸ್ವಾಭಾವಿಕವಾಗಿ ಸಮುದ್ರದಲ್ಲಿ ಸಿಗುವಂಥ ವಸ್ತು ಈ ರೀತಿ ಸುರುಳಿ ಆಕಾರದಲ್ಲಿ ಇದೆ ಒಳಗಡೆನೂ ಕೂಡ ನೋಡ್ತಾ ಇದ್ರಲ್ವ ಎಷ್ಟು ರೌಂಡಾಗಿದೆ ಅಂತ ಅಂದ್ಬಿಟ್ಟು ಇದನ್ನು ಯಾವ ರೀತಿ ನಾವು ಕವಡೆ ಗೋಮತಿ ಚಕ್ರಗಳನ್ನು ಲಕ್ಷ್ಮಿಯ ಅಂಶ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಪೂಜಿಸ್ತೀವೋ ಅದೇ ರೀತಿ ಇವುಗಳನ್ನ ವಿಷ್ಣುವಿಗೆ ಪ್ರಿಯವಾದಂತಹ ವಸ್ತುಗಳು ಅಂತ ಪೂಜಿಸ್ತೀವಿ ಇದನ್ನು ನೀವು ಶನಿವಾರದ ದಿನ ಅಥವಾ ಶುಕ್ರವಾರದ ದಿನ ಮನೆಗೆ ತಂದರೆ ತುಂಬಾ ಒಳ್ಳೆಯದು ಹಾಗೆ ಈ ಒಂದು ವಸ್ತುಗಳನ್ನು ಮನೆಗೆ ತಂದ ಮೇಲೆ ಇವುಗಳನ್ನು ಯಾವ ರೀತಿ ಶುದ್ಧೀಕರಿಸ್ಬೇಕಂತ ಇವಾಗ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನವನ್ನು ಹಾಕಿದ್ದೀನಿ ಅರ್ಶನ ಹಾಕಿ ಆನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇದ್ದರೆ ಗಂಗಾಜಲೂ ಕೂಡ ಒಂದೆರಡು ಡ್ರಾಪ್ ಇದ್ರೊಳಗಡೆ ಹಾಕೊಳ್ಬೋದು ಗೋಮೂತ್ರ ಇದ್ದರೂ ಕೂಡ ಇದರೊಳಗಡೆ ಹಾಕ್ಕೊಳ್ಬೋದು ಆನಂತರ ಇದನ್ನ ಸ್ವಲ್ಪತ್ತು ಹಾಗೆ ಅದರೊಳಗಡೆ ಬಿಟ್ಬಿಡಿ ಒಂದು ಅರ್ಧ ಗಂಟೆ ಆನಂತರ ನೀವು ಈಗ ಇವುಗಳನ್ನು ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ ಆ ಒಳಗಡೆ ಸುರುಳಿ ಆಕಾರದಂಗೆ ಇದೆಯಲ್ಲ ಅದರೊಳಗಡೆ ಎಲ್ಲ ನೀರು ಹೋಗೋ ಹಾಗೆ ತೊಳೆದು ಆನಂತರ ಇದನ್ನು ಎತ್ತಿ ನೀವು ಇನ್ನೊಂದು ಬಟ್ಟೆಯಲ್ಲಿ ಒರೆಸಿಟ್ಕೋಬೇಕು ಈ ವಿಷ್ಣು ಚಕ್ರಗಳನ್ನು ತೊಳೆದಿರೋ ಅಂಥ ನೀರನ್ನು ನೀವು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬಿಡಿ ಇವಾಗ ನೋಡಿ ನೀಟಾಗಿ ನಾನು ಈ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ ಇವಾಗ ಈ ವಿಷ್ಣು ಚಕ್ರಗಳಿಗೆ ಗಂಧ ಅರ್ಶನ ಕುಂಕುಮನ ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ಇವಾಗ ಒಂದೊಂದೇ ಸುದರ್ಶನ ಚಕ್ರ ಅಥವಾ ವಿಷ್ಣು ಚಕ್ರಗಳಿಗೆ ಗಂಧ ಹಾಗೆ ಕುಂಕುಮವನ್ನು ಇಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಾಮ ಇದ್ದರೆ ನಾಮವನ್ನು ತೆಯ್ದು ನೀವು ಇಡ್ಬೋದು ಈ ವಿಷ್ಣು ಚಕ್ರಕ್ಕೆ ಅಥವಾ ಸುದರ್ಶನ ಚಕ್ರಕ್ಕೆ ಅದಿನ್ನೂ ಶ್ರೇಷ್ಠ ಅಂತಲೇ ಹೇಳ್ಬೋದು ಇವುಗಳು ಸಾಮಾನ್ಯವಾಗಿ ಗ್ರಂಥಿಯ ಅಂಗಡಿಯಲ್ಲಿ ಸಿಗೋದು ಕಷ್ಟ ಹಾಗಾಗಿ ನಾನು ಆನ್ಲೈನಲ್ಲಿ ತರಿಸಿದ್ದು ನೀವು ಈ ವಸ್ತುಗಳನ್ನು ತರಿಸ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಖಂಡಿತವಾಗಲೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಆರ್ಡರನ್ನ ಬುಕ್ ಮಾಡ್ಬೋದು ನಿಮ್ಮ ಮನೆಗೆ ಅವರು ತಲುಪಿಸ್ಕೊಡ್ತಾರೆ ಇನ್ನೇನು ಇವಾಗ ಶ್ರಾವಣ ಮಾಸ ಶುರುವಾಗ್ತಾ ಇದೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಈ ವಿಷ್ಣು ಚಕ್ರವನ್ನು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು ಇವಾಗ ನಾನಿಲ್ಲಿ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೀನಿ ಆ ತಟ್ಟೆ ಮೇಲೆ ಒಂದು ಕೆಂಪು ವಸ್ತ್ರ ಆಗಲಿ ಅಥವಾ ಹಳದಿ ವಸ್ತ್ರವನ್ನಾಗಲಿ ನೀವು ಹಾಕೋಬೇಕಾಗತ್ತೆ ಹಾಗೆ ಬರೀ ತಟ್ಟೆ ಮೇಲೆ ಅಥವಾ ಬರೀ ನೆಲದ ಮೇಲೆ ನೀವು ಈ ವಿಷ್ಣು ಚಕ್ರವನ್ನು ಇಡಬಾರ್ದು ಅಥವಾ ತಟ್ಟೆ ಮೇಲೆ ಪೂರ್ತಿ ಅಕ್ಕಿಯನ್ನು ಹಾಕಿ ಕೂಡ ನೀವು ಈ ವಿಷ್ಣು ಚಕ್ರಗಳನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಆದರೆ ಒಂದು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ 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 ಎಷ್ಟು ವಿಷ್ಣು ಚಕ್ರಗಳಿದೆಯೋ ಅಷ್ಟು ಭಾಗವಾಗಿ ನೀವು ಅಕ್ಕಿಯನ್ನು ಹಾಕ್ಕೊಂಡು ರೌಂಡಾಗಿ ಅದರ ಮೇಲೆ ನೀವು ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿಕೊಂಡು ಪೀಠ ಪೂಜೆ ಅಂತಲಿದ್ದಾನ ಹಾಗಾಗಿ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಅನಂತರ ನೀವು ಅಕ್ಕಿ ಒಂದೊಂದು ಪಾರ್ಟ್ ಮಾಡ್ಕೊಂಡಿದ್ದೀವಲ್ಲ ಅದರ ಮೇಲೆ ಸುದರ್ಶನ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ನನ್ನ ಪ್ರಕಾರ ಇದುವರೆಗೂ ಯಾರು ಯೂಟ್ಯೂಬಲ್ಲಿ ನಮ್ಮ ಕನ್ನಡ ಯೂಟ್ಯೂಬಲ್ಲಿ ಈ ವಿಷ್ಣು ಚಕ್ರ ಅಥವಾ ಸುದರ್ಶನ ಚಕ್ರದ ಪೂಜೆಯನ್ನು ಪ್ರತಿಷ್ಠಾಪನೆಯನ್ನು ಯಾರೂ ತೋರಿಸ್ಕೊಟ್ಟಿಲ್ಲ ಇದೇ ಮೊದಲ ವಿಡಿಯೋ ಅಂತಲೇ ಹೇಳ್ಬೋದು ಇವಾಗ ಅಕ್ಕಿಯ ಮೇಲೆ ಒಂದೊಂದೇ ಸುದರ್ಶನ ಚಕ್ರವನ್ನು ಇಟ್ಕೊಂಡು ಬಂದಿದ್ದೀನಿ ಇವಾಗ ಹೂವಿನಿಂದ ಅಲಂಕಾರವನ್ನು ಮಾಡೋಣ ಕೆಂಪು ಅಥವಾ ಹಳದಿ ಹೂಗಳನ್ನು ಬಳಸ್ಬೋದು ಅಥವಾ ಸುಗಂಧಭರಿತವಾದಂತಹ ಮಲ್ಲಿಗೆ ಕಮಲದ ದಳಗಳನ್ನು ಹಾಗೆ ಸಂಪಿಗೆ ಹೂಗಳನ್ನು ನೀವು ಬಳಸ್ಬೋದು ಪೂಜೆಗೆ ಇವಾಗ ಯಾವುದೇ ಹೂ ಇಲ್ಲ ಅಂತಂದ್ರೂ ತುಳಸಿ ದಳ ಇಟ್ಟರೆ ಇನ್ನೂ ಶ್ರೇಷ್ಠ ಅಂತಲೇ ಹೇಳ್ಬೋದು ತುಳಸಿ ದಳ ವಿಷ್ಣಿಗೆ ತುಂಬ ಪ್ರಿಯ ಹಾಗಾಗಿ ತುಳಸಿ ದಳವನ್ನೇ ಈ ವಿಷ್ಣು ಚಕ್ರಗಳ ಮೇಲೆ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ನಾನು ಇವಾಗ ಅಗರಬತ್ತಿಯಿಂದ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಅಕ್ಷತೆಯನ್ನು ಹಾಕಿ ಮುಟ್ಟು ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಶುದ್ಧೀಕರಣ ಹಾಗೆ ಇವುಗಳನ್ನು ಪ್ರತಿಷ್ಠಾಪನೆ ಮಾಡಿ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವುಗಳನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಹೆಚ್ಚು ಮಾಡುತ್ತೆ ಮಾಡುತ್ತೆ ಶ್ರೇಷ್ಠ ನಿಮ್ಮನ್ನ ತಯಾರು ಮಾಡುತ್ತೆ ಈ ಒಂದು ವಸ್ತು ಶ್ರಾವಣ ಮಾಸದಲ್ಲಿ ಅದರಲ್ಲೂ ಶ್ರಾವಣ ಶನಿವಾರಗಳಲ್ಲಿ ಈ ವಿಷ್ಣು ಚಕ್ರಗಳ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಈ ಪ್ರಾಡಕ್ಟ್ಗಳು ನಿಮ್ಗೆ ಬೇಕಂದಿದ್ರೆ ಇದೊಂದೇ ಪ್ರಾಡಕ್ಟ್ ಅಲ್ಲ ಕವಡೆಗಳಾಗಿರ್ಬೋದು ಗೋಮತಿ ಚಕ್ರಗಳಾಗಿರ್ಬೋದು ಊದೋ ಶಂಕ ಅಥವಾ ಪೂಜೆಗೆ ಬಳಸುವಂಥ ಶಂಕ ಸಾಲಿಗ್ರಾಮ ಯಾವುದೇ ಒಂದು ವಸ್ತುಗಳು ಕೂಡ ನಿಮಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸ್ಕ್ರೀನ್ ಮೇಲೆ ಅವರ ನಂಬರ್ ಕಾಣಿಸ್ತಾ ಇದೆ ಖಂಡಿತವಾಗ್ಲೂ ಅವ್ರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೀವು ಯಾವುದೇ ವಸ್ತುಗಳನ್ನು ಪೂಜಾ ಐಟಮ್ಗಳನ್ನು ತರಿಸ್ಕೋಬೋದು ಹಾಗಾದರೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್